ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಈ ಜೊತೆದು ವಿಡಿಯೋ ಹಾಕಿದ್ದೆ. ಪಟ್ಟ ತುಂಬ ಚಿಕ್ಕದಿತ್ತು, ಅವಾಗ ಸೇಲ್ ಮಾಡಲ್ಲ ಅಂದಿದ್ದೆ. ಇವಾಗ ಪಟ್ಟ ಕಾಳೆಲ್ಲ ಎತ್ತುತ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟೀಸು. ಮತ್ತೊಂದು ಸತಿ ದೊಡ್ಡ ಜೊತೆದು ವಿಡಿಯೋ ಮಾಡ್ತಾ ಇದ್ದೀನಿ, ಇಸ್ಕೊಳ್ಳೋರಿಗೆ ಗೊತ್ತಾಗಲಿ ಯಾವ ಜೊತೆಯಲ್ಲಿ ಇಸ್ಕೊತಾ ಇದ್ದಾರೆ ಅಂತ. ಪಟ್ಟ ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಅದು ತೋರಿಸ್ತೀನಿ. ಅಪ್ಪ ಅಮ್ಮ ಡೀಟೇಲ್ ನೋಡ್ಕೊಳ್ಳಿ, ಪಟ್ಟನ ತೋರಿಸ್ತೀನಿ ಇವಾಗ ಏನು ಸೈಜಲ್ಲಿ ಇದೆ ಅಂತ. ಇದು ನೋಡ್ಬೋದು, ಇದು ಈ ಜೊತೆಗೆ ಬಂದಿರೋ ಪಟ್ಟ. ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ನಾನು, ಇದು ಆಲ್ಮೋಸ್ಟ್ ತಾಯಿ ಬಣ್ಣ ಥರ ಚೇಂಜ್ ಆಗಿದೆ ಪಟ್ಟ. ಮೋಸ್ಟ್ಲಿ ಆ ತಾಯಿ ಹೆಂಗಿದೆ ಆ ಬಣ್ಣ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಂಡೀಷನ್ ಕ್ವಾಲಿಟಿ ಇವೆಲ್ಲ ನೋಡ್ಕೊಳ್ಳಿ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ತೋರಿಸ್ಬಿಡ್ತೀನಿ, ಆಮೇಲೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಏನು ದುಡ್ಕೊಂಡು ತೋರಿಸ್ದೆ ಬಾಲಾಶೇಖ ನೋಡ್ಕೊಳ್ಳಿ, ತಿರಿಗಳು ಅದು ಹೊಡೆದಿರಲಿಲ್ಲ, ತಿರಿಯೆಲ್ಲ ಹಂಗೆ ಇದೆ, ಲೆಂತ್ ಅಗಲ ಇದೆ, ಕೆಂಪು ಸುರ್ಮೈನೂ ಅನ್ಬೋದು, ಕೆಂಪು ಬೂರಿನೂ ಅನ್ಬೋದು. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು, ಪಿಲಾಂಕ ಕಣ್ಣಲ್ಲಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇವಾಗ ಜಸ್ಟ್ ಗಂಡೇನು ತೋರಿಸ್ದೆ, ಪಿಲಾಂಕ ಕಣ್ಣಲ್ಲಿ ಕ್ರ್ಯಾಕ್ಸು ಒಡಫ್ಲು ಹೆವಿ ಕ್ವಾಲಿಟಿಲಿರುತ್ತೆ. ಒಂದು ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈಯರೈಷನು. ತುಂಬ ದೊಡ್ಡ ಗಂಡಿದು, ತುಂಬ ಹಳೆ ಲೈನ್ ಗಂಡು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಎಕ್ಸ್ಟ್ರೀಮ್ ಆಗಿರುತ್ತೆ. ಇದು ಬಂದುಬಿಟ್ಟು ಆ ಗಂಡಿಗೆ ಮ್ಯಾಚ್ ಮಾಡಿರೋ ಹೆಣ್ಣು. ಇದು ಅಷ್ಟೇ, ಬೂರಿನೂ ಅನ್ಬೋದು, ಸುರ್ಮಿನೂ ಅನ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಇರುತ್ತೆ, ಹೆವಿ ಕ್ರ್ಯಾಕ್ಸು, ಹೆವಿ ಒಡಕ್ಲು. ಇದೇನಂದರೆ ಹಿಂಗೆ ಮಾಡಿದಾಗ ಪಟ್ಟಾಗಳು ತುಂಬ ಬಾಜಿಗಳು ಜಾಸ್ತಿ ಆಗುತ್ತೆ, ಅದಲ್ಲಿ ಪೂಟ್ ಮಾಡಿಸ್ದಾಗ ಒಂದು ಒಳ್ಳೆ ಲೈನ್ ಆಗುತ್ತೆ. ಜೊತೆ ನೋಡಿರ್ಬೋದು ಇವಾಗ ದೊಡ್ಡ ಜೊತೆಗಳು ಹೆಂಗೆ ಮಾಡಿದ್ದೀವಿ ಅಂತ. ಫ್ರೆಂಡ್ಸ್, ಇವಾಗ ಏನು ಜೊತೆ ತೋರಿಸ್ದೆ ಆ ಜೊತೆಗೆ ಆಗಿರೋ ಪಟ್ಟ. ಏನಂದರೆ ಪ್ರಾಬ್ಲಮ್ಗಳು ಯಾವಾಗಲೂ ನಾವು ಹಿಂಗೆ ಹೆವಿ ಹೆವಿಯಾಗಿ ಮಾಡಿದಾಗ, ಗಂಡು ಹೆವಿ ಹೆಣ್ಣು ಹೆವಿ ಮಾಡಿದಾಗ ಪಟ್ಟಾಗಳು ಬಾಜಿಗಳು ಜಾಸ್ತಿ ಆಗ್ಬಿಡುತ್ತೆ, ರೋಲ್ ಆಗ್ಬಿಡುತ್ತೆ, ಇಂಥ ಪ್ರಾಬ್ಲಮ್ ಇರುತ್ತೆ. ಅದರಿಂದ ಏನು ಮಾಡ್ತಾರೆ, ಇಸ್ಕೊಂಡವರು ಹಾರ್ಸೋಕೆ ಹೋಗಲ್ಲ, ರೆಕ್ಕೆ ಹೊಡೆದ್ಬಿಟ್ಟು ಜಾತಿ ಮಾಡ್ಕೊಳಕ್ಕಿರ್ತಾರೆ. ಇವಲ್ಲಿ ಏನು ಪೂಟ್ ಮಾಡಿಸ್ತೀವಿ ನಾವು, ಆ ಪೂಟ್ಗಳಲ್ಲಿ ಪೂಟ್ಗಳು ಆಡ್ತವೆ ಅಕ್ಕಿಗಳು, ಹಂಗೆ ಲೈನ್ ಮಾಡ್ಕೊಳ್ಳೋದು. ಇದು ಹಾರಿದ್ರೂ ಹಾರ್ಬೋದು ಒಂದು ಲಾಂಗ್ ಟೈಮು, ಇಲ್ಲ ಅಂದರೆ ರೇಟ್ಗಳು ಜಾಸ್ತಿ ಮಾಡ್ಕೊಂಡ್ರೂ ಮಾಡ್ಕೊಬೋದು. ಎರಡು ಥರ ಆಪ್ಷನ್ ಇರುತ್ತೆ, ಆದರೆ ಜಾತಿ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸು ಹಕ್ಕಿ ಆಗತ್ತೆ. ಇದು ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಸೇಮ್ ತಾಯಿ ಬಣ್ಣ ಥರ ಬಂದಿದೆ ಕಲರು. ಅದನ್ನು ಕುರ್ಜಾದ್ಮೇಲೆ ನೋಡಬೇಕು ಬಣ್ಣ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಇನ್ನು ತುಂಬ ಚಿಕ್ಕ ಪಟ್ಟ ಇದು. ಈ ಪಟ್ಟನ ನಮ್ಮ ಸಬ್ಸ್ಕ್ರೈಬರ್ಗೆ 5,000 ರೂಪಾಯಿ ಕೊಡ್ತೀನಿ, ಫಿಕ್ಸೆಡ್ ಫೈನಲ್ ರೇಟು. ರೇಟ್ ಕಾಸ್ಟ್ಲಿ ಅನ್ಸ್ಬೋದು, ಆದರೆ ನಿಮಗೆ ಒಂದು ಒಳ್ಳೆ ಲೈನಲ್ಲಿ ಯಾರು ಹಿಂಗೆ ಅಕ್ಕಿಗಳನ್ನ ತೋರಿಸ್ಬಿಟ್ಕೊಡಲ್ಲ, ನಾವು ಡೀಟೇಲ್ ತೋರಿಸ್ಬಿಟ್ಟು ಕೊಡ್ತೀವಿ ಅಕ್ಕಿಗಳದ್ದು. ಇವಾಗ ಏನು ಜೊತೆ ತೋರಿಸ್ದೆ ಅದು ಪಟ್ಟ ಇದು ಬಾಲಾಶೇಪ್ ನೋಡ್ಕೊಬೋದು. ಸಿಂಗಲ್ ಟೈಲ್ ಚಡಿ ಎತ್ತಿಟ್ಕೊಳತ್ತೆ, ತಿರಿಗಳು ತುಂಬ ಚೆನ್ನಾಗಿ ಬಂದಿದೆ, ಲಾಲ್ ಕಟ್ಟು ಲೈಟಾಗಿದೆ, ಬಿಡ್ಕೊಳಕ್ಕೆ ಹೋಗುತ್ತೆ. ಆಲ್ಮೋಸ್ಟು ಇಸ್ಕೊಂಡವರು ಜಾತಿ ಮಾಡ್ಕೊಳಕ್ಕೆ ರೆಕ್ಕೆ ಹೊಡ್ಕೊಂಬಿಡ್ತಾರೆ. ಇದನ್ನ ಲೆಂತ್ ಅಗಲ ಇದೆ ಇವೆಲ್ಲ ನೋಡ್ಬೋದು, ಬಣ್ಣ ಇನ್ನು ಚೇಂಜಸ್ ಬರುತ್ತೆ. ಕಣ್ಣಲ್ಲಿ ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಇವಾಗಲೇ ಎಕ್ಸ್ಟ್ರೀಮ್ ಆಗಿದೆ, ಇನ್ನೂ ವಯಸ್ಸಾಗ್ತಾರಂಗೆ ಟೋಟಲ್ಲು. ಅಪ್ಪ ಅಮ್ಮ ಕಣ್ಣು ಹೆಂಗೆ ಒಡಕ್ಲಿದೆಯೋ ಆ ಟೈಪ್ಗೆ ಈ ಪಟ್ಟದು ಕಣ್ಣು ಟರ್ನ್ ಆಗತ್ತೆ. 90% ಯಾರು ಇಸ್ಕೊಂಡ್ರೂ ಇದನ್ನ ರೆಕ್ಕೆ ಹೊಡೆದ್ಬಿಟ್ಟು ಜಾತಿ ಮಾಡ್ಕೊಳಕ್ಕೆ ಇಸ್ಕೊತಾರೆ. ಅಕ್ಕಿ ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಅಪ್ಪ ಅಮ್ಮನ ಡೀಟೇಲು ತೋರಿಸ್ತೀನಿ, ತುಂಬಾ ಟಾಪ್ ಆಗಿ ಬಂದಿದೆ ಪಟ್ಟ ಇದು. ಎರಡು ರಿಂಗ್ ಇರುತ್ತೆ, ರಿಂಗ್ ನಂಬರ್ 62.